ನಮಸ್ಕಾರ ವೀಕ್ಷಕರೇ, ಕೆಕೆ ಟು ನ್ಯೂಸ್ಗೆ ಸ್ವಾಗತ. ಟಿಪ್ಪು ಸುಲ್ತಾನ ಮೈನಾರಿಟಿ ಕಮ್ಯುನಿಟಿ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಪ್ರತಿಭಟನೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿಯಲ್ಲಿ ಟಿಪ್ಪು ಸುಲ್ತಾನ ಮೈನಾರಿಟಿ ಕಮ್ಯುನಿಟಿ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಉತ್ತರ ಪ್ರದೇಶದ ಪ್ರಸಿದ್ಧ ಮುಸ್ಲಿಂ ಧರ್ಮಗುರುಗಳಾದ ಮೌಲಾನಾ ಕಲೀನ್ ಸಿದ್ದಿಕ್ ಅವರನ್ನ ಬಿಡುಗಡೆಗೊಳಿಸುವಂತೆ ಮತ್ತು ದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಡೀತಾ ಇರುವ ದೌರ್ಜನ್ಯಗಳನ್ನ ಹಲ್ಲೆಗಳನ್ನ ನಿಲ್ಲಿಸುವಂತೆ ಟಿಪ್ಪು ಸುಲ್ತಾನ ಮೈನಾರಿಟಿ ಕಮ್ಯುನಿಟಿ ವೆಲ್ಫೇರ್ ಅಸೋಸಿಯೇಷನ್ ತಾಲೂಕು ಅಧ್ಯಕ್ಷರಾದ ಮೊಹಿನುದ್ದೀನ್ ಇನಾಮದಾರ್ ಅವರು ಆಗ್ರಹಿಸಿದ್ರು. ಈ ದೇಶದಲ್ಲಿ ಪ್ರತಿನಿತ್ಯವೂ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳು ನಡೀತಾ ಇವೆ. ಅದರಂತೆ ಉತ್ತರ ಪ್ರದೇಶದಲ್ಲಿ ವಿನಾಕಾರಣ ಸುಳ್ಳು ಆರೋಪಗಳು ಮಾಡಿ ಯಾವುದೇ ಸಾಕ್ಷಿ ಆಧಾರಗಳಿಲ್ಲದೆ ಮುಸ್ಲಿಂ ಧರ್ಮ ಗುರುಗಳಾದ ಮೌಲಾನಾ ಅವರನ್ನ ಹಾಗೂ ಇತರನ್ನ ಬಿಜೆಪಿ ಸರ್ಕಾರದಲ್ಲಿ ನಿರಂತರವಾಗಿ ಮುಸ್ಲಿಂ ಸಮಾಜಕ್ಕೆ ಮತ್ತು ಧರ್ಮಗುರುಗಳಿಗೆ ಮದರಸೆಗಳಿಗೆ ಗುರಿಯಾಗಿಸಿಕೊಂಡು ಹಲ್ಲೆಗಳನ್ನ ಹಾಗೂ ದೌರ್ಜನ್ಯಗಳನ್ನ ನಡೆಸ್ತಾ ಇದ್ದಾರೆ. ಮೌಲಾನಾ ಅವರಿಗೆ ಬಿಡುಗಡೆ ಮಾಡಬೇಕು. ಅಸ್ಸಾಮಿನಲ್ಲಿ ಅಲ್ಪಸಂಖ್ಯಾತರ ಮೇಲೆ ಗೋಲಿಬಾರ್ ಮಾಡಿ ಹತ್ಯೆ ಮಾಡಲಾಗಿದೆ. ಸಂಸದರಾದ ಅಸಾಬುದ್ದೀನ್ ಓವೈಸಿಯವರ ಮನೆಯ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ದೇಶದಲ್ಲಿ ದಿನನಿತ್ಯ ದಲಿತರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ನಿರಂತರವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರಗಳು ಮತ್ತು ರಾಜ್ಯ ಸರ್ಕಾರಗಳು ದಲಿತರಿಗೆ ಅಲ್ಪಸಂಖ್ಯಾತರಿಗೆ ರಕ್ಷಣೆ ನೀಡುವಲ್ಲಿ ವಿಫಲವಾಗಿವೆ ಎಂದು ಆರೋಪಿಸಿದ್ರು. ಈ ಸಂದರ್ಭದಲ್ಲಿ ಮೊಹಿಯುದ್ದೀನ್ ಇನಾಮದಾರ್, ಮೌಲಾನಾ ರಿಜ್ವನ್ನುಲ್ ಹಕ್ ಸಹಬ ಅಧ್ಯಕ್ಷರು, ಅಲ್ ಇಂಡಿಯಾ ಇಮಾಮ್ಸ್ ಕೌನ್ಸಿಲ್ ಜೇವರ್ಗಿ, ಮೌಲಾನಾ ಶರ್ಫುದ್ದೀನ್ ಸಹಬ್ ಬಾಕವಿ, ಆಫೀಸ್ ಮೊಹಮ್ಮದ್ ವಸೀಂ ಸಹಬ್, ನಿಸಾರಾ ಇನಾಮದಾರ್, ಕಾಸಿಂ ಪಟೇಲ್, ಭೀಮರಾಯ ನಗ್ನೂರು, ದಲಿತ ಮುಖಂಡರು ಜೇವರ್ಗಿ, ಅಬ್ದುಲ್ ಖದೀರ್ ಹಾಸಿಮಿ, ವಸಿ ಗಿರಣಿ ಸಂಘಟನೆಯ ಸರ್ವ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಕೆ ಟು ನ್ಯೂಸ್, ಸದಾ ನಿಮ್ಮೊಂದಿಗೆ.